ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಯ್ಕೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಆಗಮಿಸಿದ್ದ ಬೆಲ್ಲದ್ ಪ್ರತಿಕ್ರಿಯೆ ನೀಡದೆ ಹೊರಟರು. ಅರವಿಂದ್ ಬೆಲ್ಲದ್ ಮಾತನಾಡುವಾಗ ಮಾತನಾಡ್ತೀನಿ ಅಂತ ತಿಳಿದ್ರು ಬೆಲ್ಲದ್ ಮಾಧ್ಯಮಗಳಿಗೆ ಕೈಮುಗಿದು ಹೊರಡುತ್ತಾರೆ ಅರವಿಂದ್ ಬೆಲ್ಲದ್. ಯಾವುದೇ ಉತ್ತರವನ್ನು ಕೂಡ ಕೊಡದೆ ಪ್ರತಿಕ್ರಿಯೆಯನ್ನು ಕೂಡ ಕೊಡದೆ ಏನು ವಿಜಯ ಅಂದ್ರೆ ಈಗ ಏನು ಆಯ್ಕೆಯಾಗಿದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲ್ಲ. ವಿಜೇಂದ್ರ ಆಯ್ಕೆಗೆ ಖುಷಿನ ಅಥವಾ ಇಲ್ಲವಾ ಅಸಮಾಧಾನ ಇದೆಯಾ ಅಥವಾ ಆಯ್ಕೆ ಕರೆಕ್ಟ್ ಆಗಿದೆಯಾ ಯಾವುದೊಂದನ್ನು ಕೇಳದೆ ಸುಮ್ಮನೆ ಸೈಲೆಂಟ್ ಆಗಿ ಹೊರಡುತ್ತಾರೆ ಅರವಿಂದ್ ಬೆಲ್ಲದ್. ಸೊ ಇವತ್ತು ಬಿಜೆಪಿ ಕಚೇರಿಗೆ ಆಗಮಿಸಿದ್ರು ಅರವಿಂದ್ ಬೆಲ್ಲದ್, ಈ ಸಂದರ್ಭದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದೆ ನೋಡಿ ಅರವಿಂದ್ ಬೆಲ್ಲದವ್ರು ಬರ್ತಾರೆ ಇವತ್ತು ಬಿಜೆಪಿ ಕಚೇರಿಗೆ, ಸಹಜವಾಗಿ ವಿಜೇಂದ್ರ ಅವರ ಆಯ್ಕೆ ಬಗ್ಗೆ ಮಾತನಾಡ್ತಾರೆ. ಯಾಕಂದ್ರೆ ಎಲ್ಲ ನಾಯಕರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ರವಿ ಸಿ ಟಿ ರವಿಯವರ ಆದಿಯಾಗಿ ಏನು ಯತ್ನಾಳವರ ಆದಿಯಾಗಿ ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಅರವಿಂದ್ ಬೆಲ್ಲದವರು ಯಾವುದೇ ಉತ್ತರವನ್ನು ಕೊಡಲಿಲ್ಲ. ಏನು ವಿಜೇಂದ್ರ ಅವರ ಆಯ್ಕೆಗೆ ಯಸ್ ನೋ ಯಾವುದೊಂದನ್ನು ಕೂಡ ಹೇಳದೆ ಹಾಗೆ ಕೈ ಬೀಸಿ ಕೈ ಮುಗಿದು ಹೋಗುವಂತಹ ಪ್ರಯತ್ನವನ್ನು ಮಾಡಿದ್ರು. ಸೊ ಇದನ್ನು ನೋಡಿದ್ರೆ ಅಸಮಾಧಾನ ಇದೆಯಾ ಅಥವಾ ಎಲ್ಲವೂ ಸರಿ ಇಲ್ಲವಾ ಅಥವಾ ಬೇರಿನ್ನೇನೋ ಚರ್ಚೆ ಆಗಿದೆಯಾ, ಹೀಗೆ ಅನೇಕ ವಿಚಾರಗಳು. ಯಾಕಂದ್ರೆ ತುಂಬ ಹರಿಬರಿಯಲ್ಲೇನು ಹೋಗಲಿಲ್ಲ, ಆರಾಮಾಗೆ ಇದ್ರು. ಇನ್ಯಾರೋ ಒಬ್ಬರು ಅಲ್ಲಿ ಬರ್ತಾರೆ, ಅವರನ್ನು ಮಾತನಾಡಿಸ್ತಾರೆ, ಇದೆಲ್ಲದಕ್ಕೂ ಕೂಡ ಸಮಯ ಇದ್ದಂತಹ ಅರವಿಂದ್ ಬೆಲ್ಲದವರು ಮಾಧ್ಯಮಗಳಿಗೆ ಒಂದೆರಡು ವಾಕ್ಯದಲ್ಲಾದರೂ ಹೇಳಬಹುದಿತ್ತೇನು, ಆದರೆ ಯಾವ ಪ್ರತಿಕ್ರಿಯೆಯನ್ನು ಕೂಡ ಕೊಡದೆ ತಂಪಾಡಿಗೆ ತಾವು ಸಾಗಿದ್ದನ್ನು ಕೂಡ ನಾವು ಗಮನಿಸಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.